ನಾಳೆ ಫಲಿತಾಂಶ ಹೊರಬೀಳುವಂತ ಹಿನ್ನೆಲೆಯಲ್ಲಿ ಮೂರು ಪಕ್ಷಗಳಲ್ಲಿ ಒಂದಷ್ಟು ಲೆಕ್ಕಾಚಾರಗಳು ರಣತಂತ್ರಗಳು ನಡೆಯತಾ ಇದೆ ಈಗ ಬಿಜೆಪಿ ಕ್ಯಾಂಪ್ನಲ್ಲೂ ಕೂಡ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಬಿಜೆಪಿ ನಾಯಕರು ಮಹತ್ವದ ಮಾತುಕತೆಯನ್ನು ನಡೆಸಿದ್ದಾರೆ ತಂತ್ರಗಾರಿಕೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಾಳೆಯ ಚುನಾವಣೆಯ ಫಲಿತಾಂಶದ ಸನ್ನಿವೇಶಗಳನ್ನ ನಿಭಾಯಿಸುವ ಬಗ್ಗೆ ಈ ಒಂದು ಬಿಜೆಪಿ ಕ್ಯಾಂಪ್ನಲ್ಲಿ ಒಂದು ಸಮಾಲೋಚನೆ ಕೂಡ ನಡೆದಿದೆ ಬೂತ್ ಮಟ್ಟದ ಅಂಕಿ ಅಂಶದ ಬಗ್ಗೆಯೂ ಕೂಡ ನಾಯಕರು ಸಮಾಲೋಚನೆಯನ್ನು ನಡೆಸಿದ್ದಾರೆ ಸದ್ಯ ಬಹುಮತದ ವಿಶ್ವಾಸದಲ್ಲಿದೆ ಕಮಲ ಪಾಳಯ್ಯ ಯಡಿಯೂರಪ್ಪ ಅವರ ನಿವಾಸ ಕಾವೇರಿಯಲ್ಲಿ ನಾಯಕರು ಸಮಾಲೋಚನೆಯನ್ನು ನಡೆಸಿದ್ದಾರೆ ವಾಟ್ ನೆಕ್ಸ್ಟ್ ನಾಳೆ ಫಲಿತಾಂಶ ಹೊರಬಂದ ಬಳಿಕ ಏನು ಮಾಡಬೇಕು ಅಂತ ಹೇಳಿ ಪಕ್ಷದ ನಾಯಕರಿಗೆ ಹಲವು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರು ಏನು ಈ ಒಂದು ಸಮಾಲೋಚನೆಯ ಸಭೆ ಆದ ಬಳಿಕ ಮುರುಗೇಶ್ ನಿರಾಣಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ಸಾಮಾನ್ಯದಲ್ಲಿ ಇದೇ ರೀತಿಯಾಗಿ ಸಮೀಕ್ಷೆಗಳನ್ನು ಪ್ರಮುಖ ಚಾನೆಲ್ಗಳು ಕೊಟ್ಟಿದ್ದು ಅದೇ ಪ್ರಕಾರವಾಗಿ 2023 ರಲ್ಲಿ ಸಹಿತ ಚಾನೆಲ್ಗಳು ಈಗಾಗಲೇ ಎಕ್ಸಿಟ್ ಸಮೀಕ್ಷೆಗಳನ್ನು ಕೊಟ್ಟಿದ್ದಾರೆ ಎರಡು ಹೋಲಿಸಿ ನೋಡಿದರೆ ಮೊದಲನೇ ಸಮೀಕ್ಷೆಗಳು ಸತ್ಯಕ್ಕೆ ದೂರವಾಗಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಂಡುಬರ್ತಾ ಇದೆ ಅದರಂತೆ ಈಗಿರುವಂತದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ ಬೂತ್ ಮಟ್ಟದಲ್ಲಿ ತಾಲೂಕಾದ ಮಟ್ಟದಲ್ಲಿ ಮತ್ತು ವಿಧಾನಸಭಾ ಕ್ಷೇತ್ರವಾರು ಜಿಲ್ಲಾ ಮಟ್ಟದಲ್ಲಿ ನಾವು ಫೀಡ್ಬ್ಯಾಕ್ ಗಳನ್ನು ತೆಗೆದುಕೊಂಡಂತ ಹಿನ್ನೆಲೆಯಲ್ಲಿ ಕನಿಷ್ಠ 108 ಪಕ್ಕ ಗೆಲ್ತಾ ಇದೀವಿ 35 ಸೀಟರಲ್ಲಿ 50-50 ಇದೆ ಅವ ಎಲ್ಲವುಗಳನ್ನು ಹೋಲಿಸಿ ನೋಡಿದರೆ ನಾನು ಕನಿಷ್ಠ 120 ಕ್ಕಿಂತಲೂ ಹೆಚ್ಚು ಸೀಟುಗಳನ್ನು ಗೆಲ್ಲುವುದರ ಮುಖಾಂತರ ನಾವು 13 ತಾರೀಕಿನ ನಂತರ ಹೊಸ ಸರ್ಕಾರವನ್ನು ರಚನೆ ಮಾಡ್ತಾ ಇದೀವಿ 2018 ರಲ್ಲಿ ನಾನು ಇವತ್ತೇನು ಹೇಳ್ತಾ ಇದ್ದೀನಿ ಬಹಳ ಸ್ಪಷ್ಟವಾಗಿ 108 ಸೀಟುಗಳನ್ನು ನಾವು 100% ಗೆಲ್ಲುವಂಥದ್ದು ಇನ್ನು 35 ಸೀಟುಗಳಲ್ಲಿ 50-50 ಇರುವಂಥದ್ದು ಅದರಲ್ಲಿ ಸಹಿತ ನಾವು 12 ಸೀಟುಗಳನ್ನು ಗೆಲ್ತೇವೆ 120 ಕ್ಕಿಂತಲೂ ಹೆಚ್ಚು ಸೀಟುಗಳನ್ನು ಗೆಲ್ಲುವುದರ ಮುಖಾಂತರ ಹೊಸ ಸರ್ಕಾರ ರಚನೆ ಮಾಡ್ತೀವಿ ಏನ್ ಗಳು ಗದ್ದೆ ಗೆಲ್ತೀವಿ ಗೆಲ್ದಿದ್ರೆ ಏನ್ ಕಂಡೀಷನ್ ಇಲ್ಲ ಯಾವುದು ಮಾತುಕತೆ ಇಲ್ಲ ಅವ್ರು ಏನ್ ಹೇಳ್ತಾ ಇರುವಂತದ್ದು ಪ್ರಮುಖವಾಗಿರುವಂತವ್ರು ಯಾರು ಮಾಡಿಲ್ಲ ಕ್ರಮಟದಲ್ಲಿ ಯಾರು ಮಾಡಿದ್ರೆ ಅದು ಗೊತ್ತಿಲ್ಲ ನಮ್ಮ ಸೀನಿಯರ್ಸ್ ಯಾರು ಜೆಡಿಎಸ್ ಜೊತೆ ಆಗಲಿ ಮತ್ತೊಬ್ಬರ ಜೊತೆ ಆಗಲಿ ನಾವು ಚರ್ಚೆ ಮಾಡಕ್ಕೆ ಹೋಗಿಲ್ಲ ಯಾಕಂದ್ರೆ ನಾವೇ ಸ್ಪಷ್ಟವಾಗಿ ಗೆಲ್ಲ ಸರ್ಕಾರ ರಚನೆ ಮಾಡುವಂತ ಸಂದರ್ಭ ಇರುವಾಗ ಬೇರೆ ಕಡೆ ಮಾತಾಡುವಂತ ಪ್ರಶ್ನೆ ಉದ್ಭವ ಆಗುವುದಿಲ್ಲ.